ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಇಂದು ಅದ್ಭುತವಾದ ರಾಯರ ಒಂದು ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ನೀವು ತುಂಬ ಒತ್ತಾಯ ಮಾಡಿ ನನ್ನ ಚಾನೆಲ್ನಲ್ಲಿ ಬರುವಂತಹ ಒಬ್ಬ ರಾಯ ಸೇವಕಿ ಅನ್ನುವ ಒಂದು ಟೈಟಲ್ನಲ್ಲಿ ಬರುತ್ತೆ ನೋಡಿ ಆಕೆ ಮಂತ್ರ ಹೇಳಿದ ತಕ್ಷಣ ತುಳಸಿ ಪ್ರಸಾದನ ಹೇಗೆ ಕರುಣಿಸ್ತಾರೆ ನಮ್ಮ ರಾಯರು ಆಕೆ ಮಾಡಿದಂಥ ಅನುಷ್ಠಾನ ಅದ್ಭುತವಾದ ಅನುಗ್ರಹ ಅವರ ಕುಟುಂಬಕ್ಕೆ ಸಿಕ್ಕಿರೋದ್ರಿಂದ ಆ ಅನುಷ್ಠಾನವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನಿವತ್ತು ಬಂದಿದ್ದೀನಿ ಆಕೆ ಹೇಳುವಂಥ ಮಂತ್ರನ ನೀವು ತುಂಬ ಜನ ಕೇಳಿದ್ದೀರಾ ಆಕ ಆ ಮಂತ್ರ ಯಾವುದು ಅಂತ ಹೇಳ್ಕೊಡಿ ಅಂತ ಆ ಮಂತ್ರದೊಂದಿಗೆ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲನ್ನು ಒಂದು ಆಪ್ಷನ್ ನೀವು ಆಕ್ಟಿವೇಷನ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಲ್ಲ ನೀವು ರಾಯರ ಅದ್ಭುತವಾದ ಮಾಹಿತಿಗಳನ್ನ ಮಿಸ್ ಮಾಡ್ಕೊಳ್ತೀರಾ ಖಂಡಿತ ಎಲ್ಲರೂ ನೋಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತಲೂ ಕೂಡ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ಸ್ನೇಹಿತರೆ ರಾಯರ ಅನುಷ್ಠಾನಗಳಿಗೆ ಅದ್ಭುತ ಶಕ್ತಿ ಇದೆ ನನ್ನ ಚಾನೆಲ್ನ ಪ್ರತಿನಿತ್ಯ ನೋಡುವಂಥ ಆ ರಾಯರ ಸೇವಕಿ ಇವತ್ತು ಅತಿ ಉನ್ನತವಾದ ಸ್ಥಾನದಲ್ಲಿ ರಾಯರು ಅನುಗ್ರಹಿಸಿದ್ದಾರೆ ಆಕೆ ಪೂಜೆ ಮಾಡಿದ ತಕ್ಷಣ ವಿಡಿಯೋ ಕಳಿಸ್ಕೊಡ್ತಾಳೆ ಆ ಮಂತ್ರ ಹೇಳಬೇಕಾದ್ರೆ ಅದು ಎಷ್ಟು ಬೇಗ ಅನುಗ್ರಹಿಸ್ಬಿಡ್ತಾರೆ ಪ್ರಸಾದನ ಅಂತ ಹೇಳಿದ್ರೆ ನೀವು ಕೂಡ ನೋಡಿದ್ದೀರಲ್ವಾ ಆಕೆ ನಾನು ಆಕೆ ಬಗ್ಗೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ಅನುಷ್ಠಾನನ ಮಂತ್ರಾಲಯದಲ್ಲಿ ಅರ್ಚಕರು ಹೇಳ್ಕೊಟ್ಟಿರುವಂಥ ಮಂತ್ರ ಆಗಿರುತ್ತೆ ಅನುಷ್ಠಾನ ಇದಾಗಿರುತ್ತೆ ಋಣಮುಕ್ತಿಗಾಗಿ ಋಣಮುಕ್ತಿ ಅಂದ ತಕ್ಷಣ ನಾವು ಸಾಲ ಮಾಡಿದ್ವಿ ಆ ಸಾಲ ಒಂದೇ ಋಣ ಅಂತ ಇರಲ್ಲ ಸ್ನೇಹಿತರೆ ಯಾರೋ ಒಂದು ಶಾಪ ಹಾಕಿರ್ತಾರೆ ಯಾವುದೋ ಒಂದು ನಮ್ಮ ಮೇಲೆ ಯಾರ್ದೋ ಮನೇಲಿ ಊಟ ಮಾಡಿರ್ತೀವಿ ಯಾರ್ದೋ ಒಂದು ನಾವು ಅವರ ವಸ್ತುನ ಇಟ್ಕೊಂಡು ಅವ್ರ ಋಣದಲ್ಲಿ ನಾವು ಇರ್ತೀವಿ ಅಂಥದನ್ನು ಈ ಅನುಷ್ಠಾನದಿಂದ ಕಳ್ಕೋಬಹುದು ಜೊತೆಗೆ ಮದುವೆ ವಿಳಂಬಕ್ಕೂ ಕೂಡ ನೀವು ಇದನ್ನು ಸಂಕಲ್ಪ ಮಾಡ್ಕೋಬಹುದು ಸಂತಾನ ಫಲಕ್ಕೂ ಕೂಡ ನೀವು ಈ ಅನುಷ್ಠಾನನ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೆಲಸಕ್ಕೂ ಕೂಡ ಇದನ್ನು ಸಂಕಲ್ಪ ಮಾಡಿಕೊಂಡು ಮಾಡುವಂಥದ್ದು ಮುಖ್ಯವಾಗಿ ಋಣಮುಕ್ತಿಗಾಗಿ ಇದು ಅತ್ಯುನ್ನತವಾಗಿ ಕೆಲಸ ಮಾಡುವಂತಹ ರಾಯರ ಅನುಷ್ಠಾನ ಅಂತ ಹೇಳಬಹುದು ಅದ್ಭುತ ಸ್ನೇಹಿತರೆ ಈ ವ್ರತನ 48 ದಿನ ಮಾಡುವಂಥದ್ದು ಮತ್ತು ಆ ಮಂತ್ರ ಏನು ನಾನು ಹೇಳ್ತೀವಿ ಆ ಮಂತ್ರ ನಾನು ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ವಿಡಿಯೋ ಕೆಳಗಡೆನೂ ಕೂಡ ನಾನು ಆ ಮಂತ್ರನ ಬರವಣಿಗೆ ಮೂಲಕ ಹಾಕಿರ್ತೀನಿ ಆ ಮಂತ್ರನೇ ಇಲ್ಲಿ ವಿಶೇಷತೆ 48 ದಿನ 48 ಬಾರಿ ನೀವು ಆ ಮಂತ್ರನ ಪ್ರತಿನಿತ್ಯ ಹೇಳುವಂಥದ್ದನ್ನು ನೀವು ಮಾಡಬೇಕು ಈ ಪೂಜೆನ ಬೆಳಗಿನ ಸಮಯದಲ್ಲಿ ಅಂದರೆ ಒಂದು 8 ಗಂಟೆ ಒಳಗೆ ಪೂಜೆ ಆಗೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಶುರು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿ ಇನ್ನು ಮಾಮೂಲಿ 48 ದಿನ ನೀವು 8 ಗಂಟೆ ಒಳಗೆ ಪೂಜೆ ಆಗೋ ರೀತಿ ಬೆಳಗ್ಗೆ ಮಾಡ್ಕೋಬೇಕಾಗುತ್ತೆ ಕೆಲವರು ಸಂಜೆನೂ ಮಾಡ್ಬೋದಾ ಅಂತ ಮತ್ತೆ ಕಮೆಂಟ್ಸ್ ಮಾಡ್ತೀರಾ ಖಂಡಿತ ಬೆಳಗಿನ ಸಮಯದಲ್ಲೇ ಅನುಷ್ಠಾನಗಳನ್ನ ಮಾಡುವಂಥದ್ದು ನೀವು ಯಥಾ ಪ್ರಕಾರ ಪೂಜೆಗಳನ್ನ ಗಣಪತಿಗೆ ಕುಲದೇವರಿಗೆ ನೀವು ನಮಿಸುತ್ತಾ ಈ ಅನುಷ್ಠಾನನ ಶುರು ಮಾಡುವಂಥದ್ದನ್ನು ಮಾಡಿ ರಾಯರ ಫೋಟೋ ರಾಯರ ವಿಗ್ರಹ ಇದ್ದರೂ ಕೂಡ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿಕೊಂಡು ಮಾಡುವಂಥದ್ದನ್ನು ಮಾಡಿ ಫೋಟೋ ಇದ್ದರೆ ನೀವು ಮಾಮೂಲಾಗಿ ನಾವು ಹೇಗೆ ರಾಯರ ಪೂಜೆಗಳನ್ನ ಮಾಡ್ತೀವಿ ಹೂವುಗಳನ್ನ ಹಾಕಿ ಮುಖ್ಯವಾಗಿ ತುಳಸಿನ ಅರ್ಪಣೆ ಮಾಡುವಂಥದ್ದು ಇನ್ನೂ ಮುಖ್ಯವಾಗಿ ಗೆಜ್ಜೆ ವಸ್ತ್ರನ ನೀವು ಪ್ರತಿನಿತ್ಯ ಬದಲಾವಣೆ ಮಾಡಿ ಹಾಕುವಂಥದ್ದು 18 ಗೆಜ್ಜೆ ಬರುವಂಥದ್ದನ್ನು ನೀವು ರಾಯರಿಗೆ ಅರ್ಪಣೆ ಮಾಡಬೇಕು ಅಂತ ಆಕೆ ಹೇಳ್ತಾರೆ ಮತ್ತು ತುಳಸಿನ ಹಾಕ್ತಿರಲ್ಲ ಮಾರನೇ ದಿನ ತುಳಸಿನ ತೆಗೆದು ಕುದಿಯೋ ಅಂದರೆ ಒಳ್ಳೆಯ ನೀರಿಗೆ ಮಡಿಯಾದ ಶುದ್ಧವಾದ ನೀರಿಗೆ ಹಾಕಿ ಕುದಿಸ್ಕೊಂಡು ನೀವು ಅದನ್ನು ಸೋಸಿ ಕುಡಿತಾ ಬಂದರೂ ಕೂಡ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಕುದ್ದಾದಮೇಲೆ ಬರುವ ತುಳಸಿನ ಯಾವುದಾದ್ರೂ ತಿರುಗದ ಒಂದು ಮರದ ಕೆಳಗಡೆ ತೆಂಗಿನ ಮರದ ಕೆಳಗಾದರೂ ಕೂಡ ಹಾಕುವಂಥದ್ದನ್ನು ಮಾಡಿ ಯಾರು ತಿರುಗಬಾರ್ದು ಅಂಥ ಜಾಗಕ್ಕೆ ಹಾಕೋದಕ್ಕೆ
ಹೋಗಬೇಡಿ. ಇನ್ನು ನೈವೇದ್ಯಕ್ಕೆ ಬಂದು ಸ್ನೇಹಿತರೆ, ಕಲ್ಲು ಸಕ್ಕರೆ ಹಾಲನ್ನು ಇಡುವಂಥದ್ದನ್ನು ಮಾಡಿ, ತುಪ್ಪದ ದೀಪನ ಹಚ್ಚುವಂಥದ್ದನ್ನು ಮಾಡಿ, ಇದನ್ನು ಒಂದು ಅನುಷ್ಠಾನ ನೀವು ಪ್ರತಿನಿತ್ಯ ಹೇಗೆ ಮಾಡ್ತಿರೋ, ವಿಶೇಷವಾಗಿ ಒಂದು ವ್ರತ ಅಂದರೆ ಯಾವ ರೀತಿ ಮಾಡಬಹುದು ಅಷ್ಟು ಶುದ್ಧತೆಯಿಂದ ಮಡಿಯಿಂದ ಮಾಡುವಂಥದ್ದನ್ನು ಮಾಡಿ 48 ದಿನ 48 ಬಾರಿ ಮಂತ್ರ ಹೇಳುವಂಥದ್ದು. ಜೊತೆಗೆ ಸ್ನೇಹಿತರೆ, ಹೆಣ್ಮಕ್ಳಿಗೆ ಮಾಸಿಕ ತೊಂದರೆ ಅಂತ ಹೇಳಿದರೆ ಮುಟ್ಟಿನ ಸಮಯ ಬಂದಾಗ 5 ದಿನ ನಂತರ ನೀವು ಮುಂದುವರಿಸ್ಬೋದು. ವಿಶೇಷತೆ ಅಂತ ಹೇಳಿದರೆ 5ನೇ ದಿನಕ್ಕೆ ನೀವು ತಲೆಗೆ ಸ್ನಾನ ಮಾಡುವಾಗ ಅರಿಶಿನ ನೀರಿನಿಂದ ಸ್ನಾನ ಮಾಡಬೇಕು. ಯಾವುದೇ ಸೋಪು ಮತ್ತೊಂದು ಶಾಂಪು ಇದನ್ನು ಬಳಸಬಾರ್ದು. ಬರೀ ಅರಿಶಿನ ಕಲಸಿದ ಈ ಮಧುಮಗಳಿಗೆ ಅರಿಶಿನ ಶಾಸ್ತ್ರ ಮಾಡುವಾಗ ನಾವು ಅರಿಶಿನ ನೀರು ಹಾಕ್ತೀವಿ ನೋಡಿ, ಆ ರೀತಿ ಅರಿಶಿನ ನೀರಿಂದ ನೀವು ಸಂಪೂರ್ಣವಾಗಿ ಸ್ನಾನ ಮಾಡ್ಕೋಬೇಕು. ಸೋಪು ಶಾಂಪುನ ಉಪಯೋಗಿಸೋಗಿಲ್ಲ. ಇದನ್ನು ಮಾಡಿ ಇನ್ನು 6ನೇ ದಿನದಿಂದ ನಿಮ್ಮ ವ್ರತನ ಮುಂದುವರಿಸಿ, ತುಂಬ ನಿಯಮ ಮತ್ತು ನಿಯಮದಿಂದ ಮಾಡುವಂಥದ್ದನ್ನು ಮಾಡಿ, ಆದಷ್ಟು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ನೆಮ್ಮದಿಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ವ್ರತನ ಮಾಡುವಂಥದ್ದನ್ನು ಮಾಡಿ. ಹಾಗೆ 48 ದಿನ ಮತ್ತು ಉಪವಾಸ ಇರಬಹುದಾ ಅಂತ ಕೇಳ್ತೀರಾ? ನೀವು ಮಧ್ಯಾಹ್ನ ಊಟ ಮಾಡ್ಕೊಂಡಾದರೂ ಕೂಡ ಸಾತ್ವಿಕ ಆಹಾರ ಒಪ್ಪತ್ತು ಊಟ ಮಾಡುವಂಥದ್ದನ್ನು ಮಾಡಿ. ಹಾಗೆ ಸ್ನೇಹಿತರೆ, ನೀವು ಏನು ಒಪ್ಪತ್ತು ಬಿಡ್ತಿರೋ, ಉಪವಾಸ ಬಿಡೋ ಅಂಥ ಸಮಯದಲ್ಲಿ ನೀವು ರಾಯರಿಗೆ ಸಮರ್ಪಣೆ ಮಾಡಿ, ವ್ಯಾಸರಾಯರಿಗೆ ಸಮರ್ಪಣೆ ಮಾಡಿ, ಹಾಗೂ ಮೂಲ ರಾಮರಿಗೆ ಸಮರ್ಪಣೆ ಮಾಡಿ, ನೀವು 4 ತುತ್ತನ್ನು ಅವ್ರಿಗೆ ಸಮರ್ಪಣೆ ಮಾಡಿ, ನಂತರ ನಿಮ್ಮ ಆಹಾರನ ಸೇವನೆ ಮಾಡುವಂಥದ್ದನ್ನು ಮಾಡಬೇಕು. ಇದನ್ನು ಪ್ರತಿನಿತ್ಯ 48 ದಿನ ಹಾಗೆ ಮಾಡಿ ಅವರು 48 ದಿನ ಬ್ರಹ್ಮಚಾರಿಣ್ಯ ಪಾಲನೆ ಮಾಡಬೇಕು. ಹಾಗೆ ಚಾಪೆ ಮೇಲೆ ಮಲಗುವಂಥದ್ದನ್ನು ಮಾಡಬೇಕು. ಇದು ಈ ವ್ರತದ ಒಂದು ನಿಯಮವಾಗಿರುತ್ತೆ. ಎಲ್ಲ ರಾಯರ ವ್ರತದ್ದು ಸೇಮ್ ಇದೇ ಥರ ಇದ್ದರೂ ಕೂಡ ಇಲ್ಲಿ ವಿಶೇಷತೆ ಅಂತ ಹೇಳಿದರೆ, ಗೆಜ್ಜೆ ವಸ್ತ್ರನ ಪ್ರತಿನಿತ್ಯ ನೀವು ಚೇಂಜ್ ಮಾಡಾಕಬೇಕು. ಜೊತೆಗೆ 48 ದಿನ 48 ಬಾರಿ ಈ ಮಂತ್ರನ ಹೇಳ್ಕೊಂಡು, ಈ ಕಾರುಣ್ಯ ಪೂರ್ಣ ಕುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಶ್ರಿತಜನ ದುರಿತಘ್ನಂ ಭಕ್ತವರ್ಗಶನಿಘ್ನಂ ಸುರಥರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ಭಜಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಸ್ತ್ರಿತಜನ ದುರಿತಘ್ನಂ ಭಕ್ತವರ್ಗಶನಿಘ್ನಂ ಸುರಥರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ಭಜಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಕೋಬೇಕು. ಇನ್ನು ಪ್ರಸಾದ ನೈವೇದ್ಯ ಅಂತ ಹೇಳಿದ್ರೆ, ಕಲ್ಲು ಸಕ್ಕರೆ ಹಾಲನ್ನು ಇಡುವಂಥದ್ದನ್ನು ಮಾಡಬೇಕು. ದೀಪ ಬಂದು ತುಪ್ಪದ ದೀಪನ ಹಚ್ಚುವಂಥದ್ದನ್ನು ಮಾಡಿ, ಖಂಡಿತ ರಾಯರ ಅನುಗ್ರಹದೊಂದಿಗೆ ನಿಮಗೆ ಋಣಮುಕ್ತಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ನೀವು ಏನನ್ನು ಕೋರ್ಕೊಳ್ತೀರೋ ಅದನ್ನು ಕೋರ್ಕೊಂಡು ಮೊದಲ ದಿನ ಸಂಕಲ್ಪ ಮಾಡಿಕೊಂಡು, ಗಣಪತಿ ಕುಲದೇವರಲ್ಲೂ ಸಂಕಲ್ಪ ಮಾಡಿಕೊಂಡು, ಗುರುಗಳ ಮೂಲಕ ಭಗವಂತನನ್ನು ದರ್ಶನ ಮಾಡೋಣ. ಮೂಲ ರಾಮನ, ವಿಷ್ಣುವಿನ, ಲಕ್ಷ್ಮೀ ನರಸಿಂಹಸ್ವಾಮಿನ, ಅಯಗ್ರೀವ ಸ್ವಾಮಿನ ಎಲ್ಲರೂ ಸಂಪೂರ್ಣವಾಗಿ ನಿಮ್ಗೆ ಅನುಗ್ರಹಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡು ವ್ರತನ ಮುಂದುವರಿಸಿ. ಅದ್ಭುತ ಸ್ನೇಹಿತರೆ, ಖಂಡಿತ ಮಾಡಿ. ಹಾಕೆ ಹೇಳ್ಕೊಳ್ತಾರೆ, ಅತ್ಯುನ್ನತವಾಗಿ ನಾನು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವ್ರ ಅಣ್ಣನೂ ಕೂಡ ರಾಯರನ್ನ ಪೂಜಿಸೋಕೆ ಹೇಳ್ತಾರೆ. 30,000 ಸಂಬಳ ಇದ್ದಂಥ ಅವರ ಅಣ್ಣ ಇವತ್ತು 75,000 ಸಂಬಳಕ್ಕೆ ಪ್ರಮೋಷನ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ರಾಯರ ಸೇವಕಿ ಏನು ಅಕ್ಷತ ಇದ್ದಾರೆ, ಅವರ ಹೆಸರು ಅಕ್ಷತ ಅಂತ ಹೇಳಿ, ಪ್ರತಿನಿತ್ಯ ನನ್ನ ವಿಡಿಯೋ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ನನಗೆ ವಾಟ್ಸಪ್ಪಲ್ಲಿ ಅವ್ರ ವಿಡಿಯೋನ ಕಳಿಸ್ಕೊಡ್ತಾರೆ. ಆಕೆಗೆ ಅವರು ಅನಿಸೇ ಇಲ್ವಂತೆ, ನನಗೆ ಈ ಕೆಲಸ ಸಿಗುತ್ತೆ, ನಾನು ಕೆಲಸ ಮಾಡ್ತೀನಿ ಅಂತ. ಅಂಥ ಕೆಲಸನ ನಮ್ಮ ರಾಯರು ಆಕೆಯ ಒಂದು ಅನುಷ್ಠಾನದೊಂದಿಗೆ, ಆಕೆಯಲ್ಲಿರುವ ಶ್ರದ್ಧಾಭಕ್ತಿಗೆ ಮೆಚ್ಚಿಕೊಂಡು ಆಕೆ ಇವಾಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿದ್ದರೂ ಕೂಡ ಅವ್ರ ಅಣ್ಣ ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬರುವಂಥ ವಿಡಿಯೋನ ಆಕೆಗೆ ಕಳಿಸ್ಕೊಡ್ಲೇಬೇಕು, ಆಕೆ ಆವಾಗಲೇ ನಂಗೆ ಸಮಾಧಾನ ಆಗೋದು ಅಂತ ಹೇಳ್ತಾರೆ. ಆಕೆ ಇಲ್ಲಿ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದು ಒಂದು ರೂಮಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಪುಟ್ಟದಾದ ರಾಯರ ಫೋಟೋ ಇಟ್ಕೊಂಡು ಆಕೆ ರಾಯರ ಪರಮ
ಸೇವಕಿ ಅಂತ ಹೇಳ್ಬೋದು. ಆ ಮಂತ್ರ ಹೇಳಿ ಶುರು ಮಾಡೋ ಅಷ್ಟರಲ್ಲೇ ರಾಯರು ಆ ಬಲಭಾಗದಿಂದ ತುಳಸಿನ ಎಷ್ಟು ಚೆಂದಾಗಿ ಪ್ರಸಾದವಾಗಿ ಕೊಡ್ತಾರೆ ನಾವೆಲ್ಲರೂ ಕೂಡ ನೋಡಿದ್ದೀವಲ್ವಾ. ಆಕೆ ಬಹಳ ಚೆನ್ನಾಗಿದ್ದಾರೆ ರಾಯರ ಅನುಗ್ರಹದೊಂದಿಗೆ. ಸ್ನೇಹಿತರೆ, ಇದು ಸತ್ಯ ಸತ್ಯ. ಇದನ್ನು ಹೇಗೆ ವರ್ಣನೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ನೀವೇ ಅರ್ಥ ಮಾಡ್ಕೊಳ್ತೀರಾ. ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿ ನೀವುಗಳು ಕೂಡ ನನಗೆ ಈ ಥರ ಮಹಿಮೆಗಳನ್ನ ನೀವೆಲ್ಲರೂ ಶೇರ್ ಮಾಡಿಕೊಂಡಾಗ ರಾಯರ ಅನುಗ್ರಹ ಖಂಡಿತ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ನಿಮ್ಮ ಕುಟುಂಬನ ನಮ್ಮ ರಾಯರು ಕಾಪಾಡ್ತಾರೆ ಅಂತ ನಾನು ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಜೊತೆಗೆ ನಿಮಗೇನಾದರೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ನಾಳಿನ ಮಾಹಿತಿ ಮಹಿಮೆ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಸಮಸ್ತ ಆತ್ಮೀಯರಿಗೆ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.